ಇದು ದೊಡ್ಡ ಒಂದು ವಿಚಾರ. ಯಾಕೆಂದರೆ ರಾಜ್ಯ ಒಕ್ಕಲಿಗರನ್ನ ಇವತ್ತು ರಾಜ್ಯ ಒಕ್ಕಲಿಗರ ಸಂಸ್ಕೃತಿ ಈನರು ಅಂತ ಏನು ಪ್ರೊಫೆಸರ್ ಭಗವಾನ್ ಅವರು ಹೇಳಿದ್ದಾರೆ, ಭಾಳ ಈ ವಿಚಾರ ಖಂಡನೀಯ. ಇವತ್ತು ಇಡೀ ರಾಜ್ಯದ ಒಕ್ಕಲಿಗರು ಯಾವುದೋ ಒಂದು ಎಲ್ಲ ಮೂಲೆಯಲ್ಲಿ ಇರ್ತಕ್ಕಂಥ ಎದುರು ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಅವರಿಗೆ ಪರಿಜ್ಞಾನ ಇಲ್ಲ ಅಂತ ಕಾಣ್ತದೆ. ಯಾರಿಗೆ? ಭಗವಾನ್ ಅವರಿಗೆ. ಈ ಮಾತನ್ನು ಹೇಳಬೇಕಾದ್ರೆ ಅವರು ಭಾಳ ಯೋಚನೆ ಮಾಡಿ ಹೇಳಬೇಕಾಗಿತ್ತು. ಅವರು ಯೋಚನೆ ಮಾಡ್ದೇ ಒಂದು ಕೇರ್ಲೆಸ್ ಆಗಿ ಅವ್ರ ಮನ ಇಚ್ಛೆ ಬಂದಂಗೆ ಹೇಳಿದ್ದಾರೆ. ಇದು ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ. ಇವತ್ತು ಅವರು ಈ ರಾಜ್ಯದ ಒಕ್ಕಲಿಗರನ್ನು ನಾನು ಮಾತಾಡೋದು ತಪ್ಪು ಅಂತೇಳಿ ಅವರು ಪತ್ರಿಕೆಗಳ ಮುಖಾಂತರ ಅವರು ಕ್ಷಮೆ ಕೇಳಬೇಕು. ಕ್ಷಮೆಯನ್ನು ಕೇಳಲಿಲ್ಲ ಅಂದರೆ ರಾಜ್ಯ ಒಕ್ಕಲಿಗರ ಸಂಘ ನಾವೇನು ನಿರ್ದೇಶಕರು ಅಧ್ಯಕ್ಷರು ಸೇರಿ ಎಲ್ಲ ಇದ್ದೀವಿ, ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಅವ್ರನ್ನ ಇಮ್ಮಿಡಿಯೇಟಾಗಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಸ್ನೇಹಿತರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀರಿ. ಅವರು ಮನವರಿಕೆ ಮಾಡ್ಕೊಬೇಕು. ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವತ್ತು ನನಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತೈತೆ, ಅದಕ್ಕೆ ನಾನು ಹೇಳಿರೋ ಮಾತು ತಪ್ಪು ಅಂತೇಳಿ ಅವರು ಮನಸ್ಸಿಗೆ ತಿಳ್ಕೊಂಡು ಅವರು ಇವತ್ತೇ ಈ ಕ್ಷಣದಲ್ಲಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ.